ಆತ್ಮೀಯ ವೀಕ್ಷಕರೇ, ಸಂಗಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ನಿಮ್ಮ ಆರ್ ಎಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕನ್ ಒತ್ತಿ, ಆ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ಸ್ ಬರ್ತದೆ. ಏಕೆಂದು ವಾಚ್ ಅಂದರೆ ಲೇಟೆಸ್ಟ್ ವೀಡಿಯೋಸ್. ಸ್ನೇಹಿತರೆ, ಶ್ರೀನಿವಾಸ್ ಗೌಡ, ಕೋಲಾರದ ಶ್ರೀನಿವಾಸ್ ಗೌಡರು, ಅವರೀಗ ಕಾಂಗ್ರೆಸ್ ಜೊತೆಯಲ್ಲಿದ್ದಂಗೆ ಕಾಣ್ತಾ ಇದ್ದಾರೆ. ಆಯ್ಕೆಯಾಗಿದ್ದದ್ದು ಜೆ ಡಿ ಎಸ್ನಿಂದ, ಪುನರ್ಜನ್ಮ ಕೊಟ್ಟಿದ್ದು ಜೆ ಡಿ ಎಸ್. ಆದರೆ ಅವರು ಜೆ ಡಿ ಎಸ್ನಿಂದ ಕಾಂಗ್ರೆಸ್ ಪಾಲಾದರೂ ಅದೂ ರಾಜ್ಯಸಭಾ ಚುನಾವಣಾ ಸಂದರ್ಭದಲ್ಲಿ. ಆರೋಪ ಏನನ್ನು ಬಂತು, ಅದು ಮಗ್ಲಿಗಿಡೋಣ. ಅವರು ರಾಜಕೀಯ ಶುರು ಮಾಡಿದ್ದೆ ಜನತಾ ಪಕ್ಷದಿಂದ. 1999 ಜನತಾ ದಳ ಇಬ್ಬಾಗ ಆಯಿತು, ಅವರು ಹೆಗಡೆಯವ್ರ ಜೊತೆ ಸೇರಿಕೊಂಡ್ರು, ಗೆದ್ದು ಬಿಟ್ಟರು. 2004 ಕಾಂಗ್ರೆಸ್ ಹೋದರು, ಗೆದ್ದರು. ಆದರೆ 2008 ವರ್ತೂರ್ ಪ್ರಕಾಶ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಎದುರುಗಡೆ ಸೋತರು ಕಾಂಗ್ರೆಸ್ನಿಂದ. 13 ವರ್ಷದಿಗೆ ದಳಕ್ಕೆ ಬಂದರು, ಸೋತರು ಅದೇ ವರ್ತೂರ್ ಪ್ರಕಾಶ್ ಎದುರುಗಡೆ. ಆದರೆ 2018 ವೇಳೆಗೆ ದೇವೇಗೌಡರು ಒಂದು ತೀರ್ಮಾನ ಮಾಡಿದರು, ಈತನ ವಯಸ್ಸಾಗಿದೆ, ಗೆಲ್ಲಲು ಸಾಧ್ಯವಿಲ್ಲ, ಒಂದು ವರದಿ ತರಿಸ್ಕೊಂಡ್ರು. ವರದಿ ತರಿಸ್ಕೊಂಡಾಗ ಅವ್ರ ಬಗ್ಗೆ ಇದ್ದದ್ದು ಒಂದು ಪ್ರಮುಖವಾದ ಆರೋಪ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಆ ಈ ಹಿಂದೆ ಇದ್ದಂಥ ಕೃಷ್ಣಬೈರೇಗೌಡರು ಗೆದ್ದಿದ್ದಿರಲ್ಲ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ, ಅಲ್ಲಿಂದ ಒಬ್ಬ ಕುರುಬ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗೆ ಜೆಡ್ ಪಿಗೆ ಟಿಕೆಟ್ ಕೊಡಲಿಕ್ಕೆ ದೇವೇಗೌಡರು ಖುದ್ದಾಗಿ ಶಿಫಾರಸು ಮಾಡಿದರು. ದೇವೇಗೌಡರೇ, ಕುರುಬ ಸಮುದಾಯ ವ್ಯಕ್ತಿಗೆ ನೀನು ಇದನ್ನು ಕೊಡಬೇಕು ಅಂತ. ಕೊಡಲಿಲ್ಲ ಇವರು, ದೇವೇಗೌಡರ ಮಾತನ್ನು ನಿರಾಕರಿಸಿದರು. ದೇವೇಗೌಡರಿಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಂತ ಏನು ಮಾಡೋದಿಲ್ಲ, ಬಿ ಫಾರ್ಮ್ ಕೊಟ್ಬಿಟ್ಟಿರ್ತಾರೆ, ಸೈನ್ ಹಾಕಿ ಫಿಲಪ್ ಮಾಡ್ಕೊಳ್ಳೋದಷ್ಟೇ ಕೆಲಸ. ಹೀಗಾಗಿ ಆ ವೇಮ್ಗಲ್ ಅನ್ನೋದು ಈಗಿಲ್ಲ. ವೇಮ್ಗಲ್ ಮೊದಲಿತ್ತು, ಬೈರೇಗೌಡರು ಕೃಷ್ಣ ಬೈರೇಗೌಡರು ಅಲ್ಲ ಗೆಲ್ತಿದ್ದು. ಆ ವೇಮ್ಗಲ್ ವ್ಯಾಪ್ತಿ ಈಗ ಕೋಲಾರಿಗೆ ಬರ್ತದೆ. ಯಾವಾಗ ಹಿಂಗಾಯ್ತು, ದೇವೇಗೌಡರು ಇವರಿಗೆ ಟಿಕೆಟ್ ಕೊಡೋದು ಕೂಡದು 2018 ತೀರ್ಮಾನ ಮಾಡಿಬಿಟ್ರು. ಹೀಗಾಗಿ ಕಡೆಗೆ ಅವರು ರಾಮು ಅನ್ನೋರಿಗೆ ಟಿಕೆಟನ್ನು ಕೊಟ್ಟು ಕಳಿಸಿದರು, ಬಿ ಫಾರ್ಮ್ ಕೊಟ್ಟು ಕಳಿಸಿದರು. ಅದೇನು ಗ್ರಹಚಾರವೋ, ರಾಮು ಸ್ವಲ್ಪ ಅಧೈರ್ಯ ಮಾಡ್ದ. ಏಕೆಂದರೆ ಶ್ರೀನಿವಾಸ ಗೌಡರು ಇರೋವಂಥ ಜಾಗ ಗೆಲ್ಲಕ್ಕೆ ಸಾಧ್ಯವ ಅನ್ನುವಷ್ಟು ಅನುಮಾನ ಅವನಿಗೆ ಶುರು ಆಗ್ಬಿಡ್ತು. 2 ದಿವಸವಾದರೂ ಕೂಡ ಮುಂದಕ್ಕೆ ಹೆಜ್ಜೆ ಇಡಲಿಲ್ಲ, ಅಂದರೆ ಬೇಕಾದ ಸಿದ್ಧತೆ ಮಾಡ್ಕೊಳ್ಳ, ಜನ ಸೇರಿಸೋದು ಫೈಲ್ ಮಾಡೋದಲ್ಲ. ಕಡೆಗೆ ದೇವೇಗೌಡರು ಸುದ್ದಿ ಹೋಯಿತು, ಶ್ರೀನಿವಾಸ ಗೌಡರು ಎಚ್ಚೆತ್ಕೊಂಡ್ರು. ನಾಳೆ ಲಾಸ್ಟ್ ಡೇ, ಇವತ್ತು ನೈಟೇ ಬೆಂಗಳೂರು ಪ್ರಯಾಣ ಬೆಳೆಸಿದರು. ಪಾದ ಬೆಳೆಸಿ ಹೋಗಿ ದೇವೇಗೌಡರಿಗೆ ಅಡ್ಡ ಬಿದ್ದರು. ತಪ್ಪಾಗಿದೆ, ಇನ್ಮೇಲೆ ನಾನು ಈ ಥರ ಮಾಡೋದಿಲ್ಲ, ನಿಮ್ಮ ಮಾತನ್ನು ಶಿರ್ಸ ವಹಿಸಿ ನಾನು ಕೇಳ್ತೇನೆ ಅಂಥೇಳಿ ಪಾದಗಳಿಗೆ ಅರಿವಿಗೆದರು. ದೇವೇಗೌಡರು ಕೊಟ್ಟರು ಬಿ ಫಾರ್ಮ್, ಗೋ ಆ್ಯಂಡ್ ಕಾಂಟೆಸ್ಟ್ ಅಂತ. ಬಂದರು, ಸ್ಪರ್ಧೆ ಮಾಡಿದ್ರು. ಅಬ್ಬಬ್ಬ, ಅವ್ರಿಗೆ ಆಶ್ಚರ್ಯ ಅನ್ನುವಷ್ಟು ಮಾರ್ಜಿನ್ನಲ್ಲಿ ಗೆದ್ದು ಬಿಟ್ರು. ಹೀಗಾಗಿ ಒಂದು ಜಡ್ಪಿ ಟಿಕೆಟ್ಗೆ ದೇವೇಗೌಡರ ಮಾತನ್ನು ನಿರಾಕರಿಸಿದಂಥ ಕೆ ಎಚ್ ಶ್ರೀನಿವಾಸ ಗೌಡರು ಕಡೆಗೆ ಅನಿರೀಕ್ಷಿತ ಸಂದರ್ಭದಲ್ಲಿ ML ಆಗ್ಬಿಟ್ರು. ಆದರೆ ಗೌಡರ ಉಪಕಾರವನ್ನು ಮರೆತುಬಿಟ್ರು. ಇಟ್ಸ್ ನಾಟ್ ಗುಡ್, ಯಾವಾಗಲೂ ಉಪಕಾರ ಸ್ಮರಣೆ ನಮಗಿರಬೇಕು ಅಂತ ಸ್ಮರಣೆನ ಉಳಿಸ್ಕೊಂಡು ಮೊನ್ನೆ ದೇವೇಗೌಡರು ಹೇಳಿದವರಿಗೆ ಒಂದು ಓಟನ್ನು ಹಾಕಬೇಕಾಗಿತ್ತು. ಈ ಮೂಲಕ ಕೆ ಎಚ್ ಶ್ರೀನಿವಾಸ ಗೌಡರು ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ದೊಡ್ಡ ತಪ್ಪನ್ನೇ ಅಥವಾ ಮಹಾಪರಾಧವನ್ನೇ ಬ್ಲಂಡರ್ ಮಾಡಿದ್ದಾರೆ ಅಂತ ಜನ ಅಂದ್ಕೊಳ್ತಾರೆ. ಇದೆಲ್ಲ ಮುಂದೆ ಬೆಳೆಯುವಂಥ ರಾಜಕಾರಣಿಗಳಿಗೆ ಪಾಠ ಆಗಬೇಕು. ಉಪಕಾರ ಸ್ಮರಣೆ ಅನ್ನೋದು ನಮ್ಮಲ್ಲಿರಬೇಕು. ನಮಸ್ಕಾರ.